ಅಲ್ಲೇ ಹಾಯ್ ಮತ್ತೆ ಗನಾಗಿದ್ದೀರಾ ಎಂತ ಮಾಡ್ತಿದ್ರಿ ಕಾಪಿ ಕುಡ್ದಾತ ಆತ ಹಾಂ ನಂದು ಆತು ಕಾಪಿ ಕುಡ್ದು ಆತು ಖಾಲಿ ಕಾಪಿ ಕುಡ್ದ ಆತ ಕುಡ್ದಾಗಿ ಎಲರ್ಕೆ ಹಾಕೊಂಡು ಇಲ್ಲಿ ಬಂದು ಕೂತಿದ್ದೆ ಹಾಂ ಹ್ಞೂ ನಿಮಗೊಂದು ಹೆಸರುಳ್ಳಜ್ಜಿಂದ ಗೀಡ ಹೆಸರು ಅಜ್ಜಿಗೆ ಜ್ವರ ಬಂದಿದ್ದು ಜ್ವರ ಬಂದಿದ್ದು ಕತ್ಲಿಗೆ ಮತ್ತೆ ಮುದ್ದೆ ಆದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮತ್ತೊಂದ್ಸರ್ತಿ ಹೋಗಿ ನೋಡಿ ಬಂದೆ ಕಡೆಗೆ ಜರಗಿರೋ ಹೆಚ್ಚಾದರೆ ಗಿದ್ದೆ ಬಟ್ಟನವರು ಹಾಕೋಣ ಅಂಥೇಳಿ ಜರ ಬಿಟ್ಟಿದ್ದು ಜರ ಬಿಟ್ಟಿದ್ರೂ ಏನು ದೊರಕೆ ಎಕ್ಕಾಗೆ ನೀರು ಇಲ್ದಿದ್ದಂಗೆ ಮುಂದ್ಕೊಂಡಿದ್ರು ಆಗಿದ್ದು ಮತ್ತೆಂತ ಅಲ್ಲ ನಮಗೂ ಪಾಪನ ಹೇಳಿದ್ಮೇಲೆ ಗೊತ್ತಾಗಿದ್ದು ಕೂಲೇ ಜಾಗ್ರ ಹಾಕಿರಲ್ರಿ ಸುಮಾರಿದ್ದು ಆದರೂ ಸಹ ಮಣ್ಣ ಜಸ್ಸಷ್ಟೊತ್ತಿಗೆ ಕೊಲ್ ಸಿಕ್ಕಿದವನಲ್ಲೇ ಎತ್ತೆತ್ತೆ ಆಮೇಲೆ ದಂಡಿಗೆ ಹಾಕಿಟ್ಟಿದ್ದ ಅದಕ್ಷಣೆ ಹೇಳಿದರು ಅತ್ಲಾಗ ಹಾಕಬೇಡ ಮಣ್ಣಿನ ಸ ಮಣ್ಣು ದರ್ಸೋಕ್ಕಾದರೆ ಬೇಕಾಗ್ತದೆ ಇಟ್ಲಗೆ ಹಾಕು ಅಂತ ನಮ್ಮ ಪಾಪಣಂದು ಅದಿಯಲ್ಲ ಕೆಲಸಕ್ಕೆ ಯಾರೋ ಬಂದರು ಆಚೆಗೆ ಹಾಕಕ್ಕೆ ದೂರ ಆಗ್ತದೆ ಅಂತೇಳಿದ್ರು ಅಲ್ಲೇ ಬದಿ ಗೊತ್ತಿಗಿಂತ ಬಂದಿದ್ರು ಈಗಿನ ಬೇಸಾಯಕ್ಕೆಲ್ಲ ಶುರು ಮಾಡ್ಬೇಕಲ್ಲ ಹೋದರು ಆ ಕೆಲಸ ಮಾಡ್ಯಾರೆ ನಾನು ಹಂಗಾರೆ ಗೆದ್ದಲೇ ಕಳಿ ಆಗಿದೆ ಮತ್ತು ಅಂತಿದ್ರು ಎಲ್ಲ ಬಿಸ್ಲಿಗೆ ಮಂಡೆ ಕೊಟ್ಕೊಂಡು ಕಳೆ ಏನೋ ಕಿತ್ರೆ ಏನೋ ಅದಕ್ಕೆ ಜರ್ಬಂತು ಅಂತ ಮಾಡಿದೆ ಹಿಂಗಾಗಿದ್ದು ಹಾಂ ಈ ವಯಸ್ಸಿಗೂ ಇಷ್ಟು ಸತ್ತಿ ಅದೇನೋ ಅವರಿಗೆ ಅಂತಿರೇನು ಸತ್ಯ ಅದೇ ಸತ್ತಿಲ್ದೆ ಹೇಳ್ತೀರಲ್ಲ ಈಗ ಖಾರವು ಮಲ್ನಾಡಲ್ಲಿ ಖಾರವು ಇರ್ತದಲ್ಲ ಹಾಲು ತುಪ್ಪ ಬೆಣ್ಣೆ ಇದರಲ್ಲೇ ಬೆಳೆದು ಬಂದಂಗೆ ಬಂದರವರು

ನಮ್ಮ ಪಾಪಣ್ಣನ ಮದುವೆ ಆಗಿ ಒಂದು ಮೂರ್ನಾರಿಸುತ್ತ ಅನ್ಕನೂ ಅದೇ ಥರ ಅಳ್ಳಂಡೇನೆ ಅಟ್ಲಾಗಿ ಅಟ್ಲಾಗಿ ಇರೋದು ಮನೆಗೆ ಬಂದು ಹೆದರಿಸೋದು ಕುಡ್ಕೊಂಡು ಗಲಾಟೆ ಮಾಡೋದು ಇವೇ ಇಲ್ಲ ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡ್ತಿರಲ್ಲ ನಮ್ಮ ಸಾರ್ದ ನೋಡೋದೇ ಕಣ್ಣಾರೆ ಹೆಂಗೆ ಅಂತ ಪಾಪಣ್ಣ ಹೆಂಗೆ ನೋಡೋಣ ಬಿಡಿ ಅಂದಿನಿಂದನ ಹಂಗಾಗಿ ಸ್ವಲ್ಪ ಗೊತ್ತು ಇವರು ಅವಾಗ ಹಂಗಿದ್ದರು ಅಂತ ಇಲ್ದಿದ್ರೆ ಮದುವೆ ಆಗ್ಬೇಕಾರೆ ಮುಂಚೆನೇ ಇವ್ರು ಹಿಂಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ನಮ್ಮ ಸಾರ್ದನ್ ಮುನ್ಸಿಗೆ ಏನ ಮಾಡೋದೇನ ಅವಾಗಿಂದ ಈ ಥರ ಕೆಲಸ ಮಾಡ್ತಿದ್ರು ಪಾಪ ಹಂಗಾರೆ ಈ ಹಿಂಗ್ ಮಾಡಿದ್ದೆ ಅಂತ ಅಂತ ಹಾಂ ರೀ ಚೆ ಪಾಪ ಯಾರು ಹೇಳ್ತಿರಲ್ಲ ಅನ್ನೋರಪ್ಪ ನಿಮ್ಮರು ಸುಮಾರು ಜನ ಇರ್ತಾರೆ ಈ ಗಂಜ್ರಿಗೆ ಏನು ಅವ್ರ ಜೀವನ ಹೆಂಗು ಹಾಕದ್ರೆ ಕಾಯ್ದ ಕಾಲದಲ್ಲಿ ಅಲ್ಲಿ ತಿರುಗಿ ಮಾಡಿ ಹಿಂದ್ರನ್ನೇ ಗೋಳು ಬರ್ಸ್ಕೊಂಡು ಕಾಲ ಕಳೆದಿರ್ತಾರ ಇನ್ನೇನೆಲ್ಲ ನೋರ್ಬಾದ ಹೊತ್ತಿಗೆ ಕೈಕಾಲು ಸೋಲ ಕಾಲಕ್ಕೆ ಈಗ ಮಕ್ಳಿಗೆ ಮದುವೆಯಾಗಿ ಗಿಸೆ ಬರೋ ಹೊತ್ತಿಗೆ ಒಂದು ಹದಕ್ಕೆ ಬಂದಿರ್ತಾರೆ ಕೆಲಸ ಭವಿಷ್ಯ ಮಾಡ್ಕೊಂಡು ಸಂಸಾರ ಮಾಡೋದು ಅವಾಗ ಈಗ ಬಂದ ಸ್ವಸ್ತಿಗಳಿಗೇನು ಆಚೆ ನಮ್ಮ ಮಾವ ಅಂದ್ರೆ ಮಾವ ಆತರ ಕೆಲಸ ಮಾಡ್ತಾರೆ ಇವರೇ ಅತ್ತೆ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಅಂದ್ರೆ ಅದಕ್ಕೆ ಪೂರ್ತಿ ಗೆದ್ದು ಪುರ್ತಿ ಸಾಕಾಗಿರ್ತದೆ ಈಗೆಲ್ಲ ನಿಲ್ಲನ ಕೂರಾನ ಅದಕ್ಕೆ ಅದೊಂದು ಅದೊಂದಾತ ಈಗ ಮಾಡ್ಕಿಂದ ಹೋಗಾರ ಆದ್ರೆ ಸ್ವಸ್ತಿಗಳು ಒಡ್ಡಿಲ್ಲ ಈಗ ಸಾಧಾರಣ ಒಂಥರ ಸೋಂಬೇರ್ತನ ಮಾಡಿ ಹಾಳು ಧೂಳು ಮಾಡೋರಿಗಾದ್ರೆ ಅತ್ತೆ ಹೇಳಿ ಹೇಳ್ತದೆ ಹಂಗೆ ಮಾಡಬೇಡ ಹಿಂಗೆ ಮಾಡಿಟ್ಟು ಸಂಸಾರ ಅದು ಹಾಳಾಗ್ತದೆ ಈ ಥರ ಮಾಡು ಈ ಥರ ಮಾಡು ಅಂತ ಗಣಸ್ರಿ ಹೇಳಕ್ಕಾಗಲ್ಲ ಜವಾಬ್ದಾರಿ ಇದ್ದಾರಾದ್ರೆ ಹೇಳ್ತಾರೆ ಇಲ್ಲದಿದ್ದರಾದ್ರೆ ಹೇಳಕ್ಕೋಗಲ್ಲ ಮಾಡಿ ಗೋಳಾಟ ಮಾಡಿದ್ರೆ ಗೊತ್ತಾಗ್ತಿತ್ತು ಅದ್ರ ಬೆಲೆ ಏನು ಅಂತ ಏನಾದ್ರು ಈಗ ಆ ಹಾಳು ಮಾಡ್ತದೆ ಅಂತ ಅವ್ರ ಮನಸಲ್ಲಿ ಹಂಗ ಎಂತ ಹೇಳಕ್ಕೋಗಲ್ಲ ಈ ಸಸೆ ಏನೋ ಮಾ ಒಳ್ಳೇರು ಒಂದು ಮಾತು ಏನು ಕಿರಿಕಿರಿ ಮಾಡಲ್ಲ ಏನೂ ಇಲ್ಲ ಈ ಹಿಂಗ್ಸಿಂದ ಕಿರಿಕಿರಿ ಹಾಂ ಅಚ್ಚೆ ಪಾಪ ನಿಮ್ಮ ಮನೇಲಿ ಹ್ಞೂ ಅದೇ ಹೇಳಣ್ಣ ನಾನು ಪ್ರಪಂಚ ಹಂಗೆ ಪ್ರಪಂಚ ಹಂಗೆ ಗೋಳು ಸಿಕ್ಕದರಿಗೆ ಗೋಳು ಸಿಕ್ಕೋದು ಎಂದಿಗೇ ಹಾಂ ಸಸ್ಯ ಅಂತೂ ಆತು ಮಗನು ಹೇಳಿದಾಗ ಮನ್ಸಿಗೆ ಭಾಳ ಬೇಜಾರಚ್ಚೆ ಕಣ್ಣಲ್ಲಿ ನೀರೇ ಕಡ್ಲಾಡ್ತಾವೆ ಅವರನ್ನು ಬೇಜಾರು ಮಾಡ್ಕೊಬೇಡಿ ಅಪ್ಪ ಬೇಜಾರು ಮಾಡ್ಕೊಬೇಡಿ ಎಂಥ ಮಾಡೋಕ್ಕಾಗ್ತದೆ ಎಂತ ಮಾಡೋಕ ಅಷ್ಟು ಶನಿಗೆ ಓಳಾಟಿರಂತೆ ಏನು ಯಾವ ಜನದಲ್ಲಿ ಏನು ಪಾಪ ಮಾಡಿದ್ರು ಅನ್ನೋದು ಈ ಜನದಲ್ಲಿ ಒಂದು ಬಿಸ್ಲಿಕ್ಕೆ ಹೋಗೋದು ಮತ್ತೆ ಎಂತ ಮಾಡೋದ ಆ ಎಂತ ಯಾರು ಬುದೀನ್ ನಿತ್ಕೊಂಡೆ ಅಂತ ಅಂತ ಹೇಳ್ದೆ ಓ ಅವಾಗ ಮಾಡರೆ ಅಂತ ಹೇಳಿ ಈಗ ದಿನ ಬೆಳೆದಾದ್ರೂ ಹಿಂಗೆ ಎಂತಾದ್ರು ಕಿರಿಕಿರಿ ಅಂತ ಮನೆಯೊಳಗೆ ಹೇಳ್ತಿದ್ರು ನಮಗೂ ಕೆಲಸ ಮಾಡಿ ಬಂದರೆ ಸಿಟ್ಟು ಬರ್ತದೆ ಓಹೋ ಭಾಳ ದೊಡ್ಡದು ಬಿಡು ನೀನು ಭಾಳ ದೊಡ್ಡದು ಅವರು ಮಾಡಿದ್ದೇನೆ ಹೇಳ್ಕಿಂದ್ರೆ ನಿಂಗಷ್ಟು ಕಷ್ಟ ಆಗ್ತದೆ ಮಾಡೋರಿಗೆ ಎಷ್ಟು ಗೋಳಾಗಿತ್ತಾ ನೋಡಲ ನೀನು ಅವಾಗ ನಾನು ಮಾತಾಡ್ತಾನೆ ಕೆಲಸ ಮಾಡಿ ಬಂದಾಗ ಮಾತಾಡಿದ ಕೂಡಲೇ ಸಿಟ್ಟು ಬರ್ತದಂತೆ ಮಾತಾಡೋ ಸಿಕ್ಕಿ ನನಗೆ ಸಿಕ್ಕಂತೆ ನೀನು ಆ ಸಣ್ಣಕ್ಕಿರಷ್ಟೊತ್ತಿಗೆ ಗೋಳಾಗಿ ಸಾಕಲನಾ ಅಲ್ಲ ಏನು ಬೆನ್ನ ಹಿಂತಟ್ಟಿ ಹೋಗಿ ಅದು ಬೇಕು ಇದು ಬೇಕು ಅದ್ರಲ್ಲಿ ಕೆಲಸ ದಂಡೆಲ್ಲ ಹೋಗಿ ಬೆನ್ನಿಂದೆ ಹೋತಿದ್ರಲ್ಲ ಆವಾಗ ಆವಾಗಲೂ ಹಿಂಗೆ ಸೀಟ್ ಮಾಡ್ಕೊಂಡಿದ್ರೆ ನನಗೆ ಕೆಲಸ ಮಾಡಿ ಸುಸ್ತಾಗಿದೆ ಅದೇ ಬಂದ್ಕೊಂಡು ಹಿಂಗೆ ಅಂತ ದಿನಕ್ಕೊಂದೊಂದು ಅಂತಾರೆ ಕೇಳ್ತಿರ್ತೀರಿ ಅಂತ ಹೇಳಿ ಸೀಟ್ ಮಾಡ್ಕೊಂಡಿದ್ರೆ ಎಲ್ಲಿರ್ತಿದ್ದೆ ನೀ ಇಷ್ಟು ದಿವಸ ಆವಾಗ ಕಷ್ಟಪಟ್ಟೆ ಅದು ತಾನು ಗಂಜಿ ಕುಡ್ದು ನಿಮಗೆ ಅನ್ನ ಒಣಸಿ ಸಾಕ್ಲನ ಆವಾಗ ಅದಕ್ಕೆ ಹೇಳ್ತಿದ್ದಾರೆ ಈಗ ಅದು ಹೇಳಿದ್ದು ಒಂದು ಅಲೆಸಕ್ಕೆ ಆಗಲ್ಲ ಅಂದ್ರೆ ಅದು ಹಂಗಲ್ಲ ನಾ ಹೇಳ್ತೀನಿ ಅಲೆಸು ಸೆಟ್ ಮಾಡ್ಕೊಂಡ್ರು ನನಗೆ ನಾನು ನಿಮ್ಮ ಮನೆ ಹಗ್ಲಿಟ್ಟು ಬೇಡ ನಿನ್ನ ಮುನ್ಸಲ್ಲಿ ಅದಿದ್ದಿದ್ರೆ ಹೌದು ನನ್ನ ತಾಯಿ ಅವಾಗ ಗೋಳಾಟದೇ ಮಾಡದೆ ಅನ್ನೋದು ನಿನ್ನ ಮನಸಲ್ಲಿ ಇದ್ದಿದ್ರೆ ನೀ ಮಾಡೋ ಕೆಲಸದಲ್ಲೂ ಅದನ್ನು ತೋರಿಸಿತಿದ್ದೆ ಆವಾಗ ಅವ್ರು ಅದನ್ನು ಎತ್ತಿ ಹೇಳೋದೇನು ಬ್ಯಾಡಿತ್ತು ನಾ ಮಾಡಿದ್ದೆ ನಾ ಮಾಡಿದ್ದೆ ಅಂತ ಅವ್ರು ಹೇಳೋಕ್ಕಿಂತ ಮೊದಲು ಏನೇ ಒಂದು ಸಲ ಹೇಳ್ಬೋದಲ್ಲ ನಾನು ನಮ್ಗೆ ಗೋಳಾಟ ಮಾಡಿತ್ತು ಅಂತ ನೀನು ಹೇಳಿದ್ರೆ ಅವರೇ ಹೇಳ್ತಾರೆ ನಿನ್ನ ಮುನ್ಸಲ್ಲಿ ಅದು ಇದ್ದಿದ್ರೆ ಹೌದು ಗೋಳಾಟ ಮಾಡ್ಯದೇ ಅನ್ನೋದು ಇದ್ದಿದ್ರೆ ಅವ್ರು ನಿಂಗೆ ಏನೂ ಅನ್ನಿಸ್ತಿಲ್ಲ ಅವ್ರು ಮಾಡರೇ ಹೇಳ ಅನ್ಕೊಂಡು ಸುಮ್ಮನೆ ಇರ್ತಿದ್ದೆ ಅದು ಹಂಗಲ್ಲ ನಿನ್ ಮನ್ಸಿಗೆ ನೀ ಮಾಡಿದ್ದೇ ಹೆಚ್ಚು ಅನ್ನೋಂಗಾಗಿದೆ ನಿನ್ಸಲೆಲ್ಲ ಏನು ವಯಸ್ಸಾದರು ಅಂದ್ರೆ ನಿಮ್ಮ ಅನುಕೂಲಕ್ಕೆ ಎಷ್ಟು ಕೆಲಸ ಬೇಕ ಅಷ್ಟೆಲ್ಲ ಮಾಡ್ಬೇಕು ಇಡ್ಬೇಕು ಹೋಗಿ ಅವ್ರು ಪಾಡಿ ಅವ್ರ ಮೂಲಲೆಲ್ಲಾರ ಒಂದ್ ಬದಿ ಕೂತ್ ಬಿಡ್ಬೇಕು ಮತ್ತೆ ಮಾತುಕತೆ ಏನು ಆಡೋಂಗೇನೆಲ್ಲ ಅನ್ನಿಂದ ಮಾಡಿದರೂ ಈ ಬೇರೆ ಕೈಯಲೇ ಅಡಿಯಲೇ ಎಂತಾರೊಂದು ಮಾತು ಕೆಲಸ ಬಗ್ಸಿ ಮಾಡೋಷ್ಟೊತ್ತಿಗೆ ಮೈ ಕೈನೋ ಹಂಗ ಹಿಂಗ ಅಂತ ಹೇಳಿ

ಕೆಲಸ ಮಾಡಿ ಸುಸ್ತಿಗಿಂತನೂ ನಿಮ್ಮ ಮಾತಿನ ಬೇಜಾರೇ ಮನ್ಸಿಗೆ ಹೆಚ್ಚಾಗಲ್ಲ ಹೋಗಿ ಕುತ್ಕೋಬೇದು ಕೈಯಲ್ಲಿ ಅಡಿಯೆಲ್ಲ ಮಗ ಎದ್ತಾ ಅಂತ ಹೋಗಿ ಬದಿ ಕುತ್ಕೋಬೇದ ಆದರೆ ಮನ್ಸಲ್ಲಿ ನೋವು ಎಷ್ಟಿರ್ತದೆ ಆ ಸೂಲ್ಮುರ್ಗಿದು ಎಲ್ಲಿಗೆ ಹೋಗ್ತದ ಬಿಟ್ಟು ಹೇಳಿದ್ದಾರು ನಿಮಗೆ ಕಿವಿ ಮೇಲೆ ಬಿದ್ದಿರ್ತದೆ ಎಂಥದ್ದು ಅಲ್ಲಿಗೆ ಅಲ್ಲಿಗೆಲ್ಲ ಕಳ್ದೋತದೆ ಮನ್ಸೊಳಗೆ ನೋವು ತಿಂದು ಕಣ್ಣೀರು ಹಾಕೋದು ಅದಿಯಲ್ಲ ಮೂರು ಜನ್ಮಕ್ಕೂ ನಿಮಗೆ ಆ ಪಾಪ ತೊಳೆಯೋಕ್ಕಾಗಲ್ಲ ಮಾಡಬೇಡಿ ಯಾರೇ ಆಗಲಿ ವಯಸ್ಸಾದ್ರನ್ನ ಒಳಗೆ ಕಣ್ಣೀರು ಹಾಕ್ಸ್ಬೇಡಿ ಅಲ್ಲ ಹೌದು ಬಿಡಿ ಅದು ಒಂದು ಹೌದೆ ನಾವು ವಯಸ್ಸಾದರ ಮಾಡೋದು ಹಾಗೆ ಮಾಡೋದಂದ್ರೆ ಈಗಲ್ಲ ಆವಾಗ ಆ ಯಾರದ ನೀವು ಮತ್ತೊಂದು ಕತೆ ಎತ್ತಿಬೇಡಿ ಹೊತ್ತಾಗಿ ಹೊತ್ತು ಅಂತಿದ್ದೀರಾ ಹ್ಞೂ ಹೌದು ಹೌದೇ ಸೈಟ್ ಹೊತ್ತು ಇದ್ದೇ ಗೊತ್ತಾಗಲಿಲ್ಲ ಇಂದಿಗೆ ಇಷ್ಟು ನಾಳೆ ಸಿಕ್ಕನತಾ